ದರ್ಶನ್ ಅವರ ಪ್ರಕರಣದಲ್ಲಿ ಸರ್ ಸರ್ಕಾರ ಕೆಲವೊಂದು ಮರೆಮಾಚೋ ಪ್ರಯತ್ನ ಮಾಡ್ತಿದೆ ಅಂತ ಆರೋಪ ಸರ್. ಸ್ಟೇಷನ್ಗೆ ಇದು ಹಾಕ್ತಾರೆ, ಶಾಮಿಯಾನ ಹಾಕ್ತಾರೆ, ರಾತ್ರಿ ಬಿರಿಯಾನಿ ಕೊಡ್ತಾರೆ ಸರ್. ಏನ್ ಶಾಮಿಯಾನ ಪೊಲೀಸ್ ಸ್ಟೇಷನ್ ಇದೆ, ಶಾಮಿಯಾನ ಹಾಕಿರಂತ ಸರ್. ಸರ್ಕಾರ ವಿಐಪಿ ಇರೋದ್ರು ಸಪರೇಟ್ ಕಾನೂನು ಇದೆ ಸರ್, ಅವ್ರಿಗೆ ಅವ್ರಿಗೋಸ್ಕರ ಅವ್ರನ್ನ ಮೀಡಿಯಾಗಳ ಮುಂದೆ ತೋರಿಸಬಾರ್ದು, ಅವ್ರು ಕರ್ಕೊಂಡು ಬೇಕಾದ್ರೆ ಮೀಡಿಯಾದ ಅವಾಯ್ಡ್ ಮಾಡೋದು, ಪಬ್ಲಿಕ್ ಇದ್ರೆ ಲಾಟಕ್ ಮಾಡೋದು, ಅವ್ರ ವಿಐಪಿ ಸಪರೇಟ್ ಅನ್ನೋ ಕಾನೂನು ಇದೆ ಸರ್. ನಾನು ನಂದೇ ಅನುಭವ ಹೇಳ್ತಾ ಇದೀನಿ, ಈ ನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಎಲ್ಲ ಬಂದಿದ್ದೀರಿ, ಕದ್ದು ಮುಚ್ಚಿ ಕರ್ಕೊಂಡು ಹೋಗೋಣ ಕೋರ್ಟಿಂದ ಜೈಲ್ ಕರ್ಕೊಂಡು ಹೋಗ್ಬೇಕಾರೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾರೆ, ಯಾರಾದ್ರೂ ಏನಾದ್ರು ಕಲ್ಲು ವಹಿಸ್ಬಿಡ್ತಾರೆ, ಇಲ್ಲಾಂತಂದ್ರೆ ಪೌಡಾಕಿರ್ತಾರೆ, ಜೈಕರ್ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಅಂತೇಳಿ ಒಂದ್ ರೂಟ್ ಕೊಟ್ಬಿಟ್ಟು ಇನ್ನೊಂದು ರೂಟ್ ಕರ್ಕೊಂಡು ಹೋಗ್ಬಿಡೋರು, ಅವೆಲ್ಲ ಮಾಡೋದು, ಬ್ಯಾಕ್ ಡೋರ್ ಇಂದ ಕರ್ಕೊಂಡು ಹೋಗೋದು, ಇನ್ನೊಂದು ಡೋರ್ ಹೋಗ್ತಾರೆ ಅಂತ ಕಲರ್ ಇಟ್ಟಿರ್ತಾರೆ, ಅಲ್ಲಿ ತಪ್ಪಿಸ್ಬಿಟ್ಟು ಇನ್ನೊಂದು ಡೋರ್ ಅಲ್ಲಿ ಕರ್ಕೊಂಡು ಹೋಗ್ಬಿಡೋದು. ಆಮೇಲೆ ಕೆಲವು ಹುಡುಗರುಗಳ ಅಭಿಮಾನಿಗಳು ಓಡೋಗ ವ್ಯಾನ್ ಹತ್ರ ಇಡಕ್ ಬರೋರು, ನನ್ನ ಮಗ ತೋರ್ಸಕ್ ಬರೋರು, ಇವೆಲ್ಲ ಆಗೋದು. ಹಂಗೆ ಅವ್ರ ಅಭಿಮಾನಿಗಳು ಏನಾದ್ರು ಹೆಚ್ಚಿಗೆ ಆಗ್ಬೋದು ಕೆಲವರು ಅಂತೇಳಿ, ಏನೋ ಪೊಲೀಸ್ ಅವ್ರದ್ದು ಏನೋ ಇರ್ಬೋದು ಅಂತ ನನಗೆ ಗೊತ್ತಿಲ್ಲ. ಪೊಲೀಸ್ ಠಾಣೆ ಒಳಗಡೆ ಯಾರು ಬಂದು ನೋಡ್ತಾರೆ? ಬೆಳಗ್ಗೆಯಿಂದ ಒಂಥರ ಈ ತರ ಎಲ್ಲ ನಡವಳಿಕೆ ಕೆಲವೊಂದ್ ತರ ರಕ್ಷಣೆ ಮಾಡಕ್ ಆಗ್ತಾ ಇದೆ ಅನ್ನೋದು ಒಂದು ಸಂದೇಶ ಹೋಗ್ತಾ ಇದೆ ಮಧ್ಯಾಹ್ನದಿಂದ. ನೀವು ಹೊಸ ಕೇಳ್ಕೊತಾ ಇದ್ದೀನಿ, ನಮ್ಮ ತಿಳ್ಕೊತಾ ಆರೋಪಿಗಳಿಗೆ ಬಿರಿ ಬಿರಿ ಬಿಸಿ ಬಿಸಿ ಬಿರಿಯಾನಿ ಕೊಡ್ತಾರೆ ಸರ್ ರಾತ್ರಿ, ಬಿರಿಯಾನಿ ಚಿಕನ್ ಬಿರಿಯಾನಿ ಹೋಗುತ್ತೆ ಸರ್ ಪಾರ್ಸಲ್. ಚಿಕ್ಕಪೇಟೆ ಬಿರಿಯಾನಿ ಸಿಗರೆಟ್ ಬಿರಿಯಾನಿ ಇಲ್ಲ ಸರ್, ಕಂಪ್ಲೀಸ್ ಕಂಪ್ಲೀಟ್ ಆಗಿ ಎಲ್ಲ ಕ್ಲೋಸ್ ಮಾಡಿ ಐಡ್ ಆಗಿ ವಿಚಾರಣೆ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳಾಗಿ ತಮ್ಮ ಮೇಲೆ ಏನಾದ್ರು ಒತ್ತಡ ಬಂದಿತ್ತಾ ಸರ್ ದರ್ಶನ್ ವಿಚಾರದಲ್ಲಿ? ತಮ್ಮ ಕ್ಯಾಬಿನೆಟ್ ನ ಸಹೋದ್ಯೋಗಿ ಯಾರಾದ್ರು ಅಥವಾ ಶಾಸಕರು ಯಾರಾದ್ರೂ ಒತ್ತಡ ತರ್ತೀರಾ ಸರ್ ತಮ್ಮ ಮೇಲೆ? ಮಾತು ಇಲ್ಲ, ನನಗೆ ಅಷ್ಟು ಸಂಪರ್ಕನೂ ಇಲ್ಲ, ನನ್ನ ಆ ವಿಚಾರ ನನಗೆ ಗೊತ್ತಿಲ್ಲ. ನನಗೆ ಕೇಸ್ ಆಗಿದ್ದೆ ನನಗೆ 24 hours ಆಗ್ಬೇಕು ಗೊತ್ತಾಯ್ತು. ಅಂದ್ರೆ ಕೆಲವರು ಬಾರಿ ಓಡಾಡ್ತಾ ಇದಾರೆ ಅಂತ ಸರ್ ಪರವಾಗಿ ಸಚಿವರೊಬ್ರು ನಿಮ್ಮ ಸಂಪುಟ ಸಚಿವರೊಬ್ರು ನೋಡೋಣ, ನೀವ್ ಹೇಳದ ಮೇಲೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಕುಮಾರಸ್ವಾಮಿ ಅದಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಒಂದ್ ವೇಳೆ ಕೇಸ್ ಅನ್ನು ಮುಚ್ಚಾಕ ಪ್ರಯತ್ನ ಮಾಡೋದು, ನಾನು ಎಂಟರ್ ಆಗ್ತೀನಿ ಅಂತ ವಾರ್ನ ಎಚ್ಚರಿಕೆ ಮಾಹಿತಿ ಕೊಟ್ಟಿದ್ದಾರೆ. ಬೇಡ ಅಂತ ಹೇಳಿದವ್ರು ಯಾರು ಯಾರು ಬೇಕಾದ್ರೆ ಇಂಟರ್ಫಿಯರ್ ಆಗಲಿ, ನೀವು ಇಂಟರ್ಫಿಯರ್ ಆಗಿ. ಥ್ಯಾಂಕ್ ಯು. ಅಧಿಕಾರ